ಒಳೆಯ ನೀರಿಗೆ ಕಾಫಿ ಫಿಲ್ಟರ್ ನೀರನ್ನು ಬಿಡುತ್ತಿರುವ ಪಾಪಿಗಳು ಒಳೆಯ ನೀರಿಗೆ ಅವಲಂಬಿತವಾಗಿರುವ ರೈತರು ಹಾಗೂ ಜಾನುವಾರುಗಳಿಗೆ ಸಂಕಷ್ಟ ಎದುರಾಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಕರವಿ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ವನವಳ್ಳಿ ಎಂಬ ಗ್ರಾಮದಿಂದ ಕೂಗೇಕೋಡಿ ಮಾರ್ಗವಾಗಿ ಶುಂಟಿ ಅಜ್ಜಳ್ಳಿ ಕೋಟಿ ಬಸವನಕೊಪ್ಪ ಮತ್ತು ಶಾಂತವೇರಿ ಮಾರ್ಗವಾಗಿ ಶನಿವಾರ ಸಂತೆಯಿಂದ ಗೊರೂರು ಡ್ಯಾಮಿಗೆ ಹರಿದು ಬರುತ್ತಿರುವ ಕಾಫಿ ಫಿಲ್ಟರ್ ನೀರು ಇದರಿಂದಾಗಿ ವ್ಯವಸಾಯಕ್ಕೂ ದನಕರುಗಳಿಗೂ ತೊಂದರೆಯಾಗುತ್ತಿದೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿ ಇದಕ್ಕೆ ಕಾರಣರಾದವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗೌಡಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ನವೀನ್ ಕುಮಾರ್ ರವರು ಮಾತನಾಡಿ ಒಳೆಯಿಂದ ವ್ಯವಸಾಯಕ್ಕೆ ನೀರು ಉಪಯುಕ್ತವಾಗುತ್ತದೆ ಹಾಗೂ ಒಳೆಯಲ್ಲಿ ನೀರು ಕುಡಿಯಲು ಹೆಚ್ಚಿನ ಸಂಖ್ಯೆಯಲ್ಲಿ ದನಕರುಗಳು ಬರುತ್ತಿದ್ದು ಈಗ ಕಲುಷಿತಗೊಂಡಿರುವ ಕಾರಣದಿಂದ ನೀರು ಕುಡಿಯಲಾಗದೆ ತೊಂದರೆಗಳಾಗುತ್ತಿವೆ ಒಳಗೆ ಯಾರು ಕಾಫಿ ಫಿಲ್ಟರ್ ಬಿಟ್ಟಿರುತ್ತಾರೆ ಅವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಮನವಿ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಕ್ಷಣಾ ವೇದಿಕೆಯೂ ಕೂಡ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ನೋಡಿ ಇದು ಬರ್ಬಲ್ತೆ ಗ್ರಾಮ ಪಂಚಾಯಿತಿ ಸುಳಿಮಾಳ್ತೆಯಲ್ಲಿ ಹುಟ್ಟಿ ವನವಳ್ಳಿ ಕೂಗೇಕೋಡಿ ಸುಂಟಿ ಅಜ್ಜಳಿ ಗ್ರಾಮ ಕೋಟೆವರು ಬಸವನಕೊಪ್ಪ ಹೀಗೆ ಸಾಗಿ ಶನಿವಾರ ಸಂತೆ ಕೊಡ್ಲಿಪೇಟೆ ಮುಖಾಂತರ ನಾರಂಗಿ ಹೇಮಾವತಿ ಜಲಾಶಯಕ್ಕೆ ಸೇರುವಂಥ ಹೊಳೆ ಈ ಹೊಳೆಗೆ ಪ್ರತಿ ವರ್ಷ ಕಾಫಿ ಸ್ವಲ್ಪ ತ್ಯಾಜ್ಯವನ್ನು ಬಿಡಲಾಗುತ್ತದೆ ಆದರೆ ಇದರಿಂದ ದನಕರುಗಳಿಗೆ ಮತ್ತು ಜಲಚರ ಪ್ರಾಣಿಗಳಿಗೆ ಹಾಗೆ ವ್ಯವಸಾಯಕ್ಕೆ ತುಂಬ ತೊಂದರೆ ಆಗ್ತದೆ ಅದನ್ನು ಇವರು ಪಲ್ಪಿಂಗ್ ಹೌಸ್ ಏನಿದೆ ಆ ಮಾಲೀಕರು ಮರಗಾಣಬೇಕು ಯಾಕೆಂದರೆ ನಾನು ಒಬ್ಬ ಕಾಫಿ ಬೆಳೆಗಾರಾಗಿ ಅದನ್ನು ಪಲ್ಪ್ ಮಾಡಿ ಸಂಸ್ಕರಣೆ ಮಾಡಲೇಬೇಕು ಅದಕ್ಕೀಗ ವೈಜ್ಞಾನಿಕವಾಗಿ ವ್ಯವಸ್ಥೆಗಳು ಬಂದಿದೆ ಆ ವ್ಯವಸ್ಥೆಗಳನ್ನು ಇವರು ಅಪ್ಡೇಟ್ ಮಾಡ್ಕೋಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಈ ಹೊಳೆಯ ಅಸ್ತಿತ್ವನೇ ಕಳ್ಕೋಬೇಕಾಗುತ್ತೆ ಸೇಮ್ ಈಗ ಕೊಳಚೆ ನೀರು ಹರಿಸೋದಲ್ಲ ಆ ರೀತಿ ವ್ಯವಸ್ಥೆ ಆಗುತ್ತೆ TV 12 ಕನ್ನಡ ಇದು ಕನ್ನಡಿಗರ ಧ್ವನಿ